ಯುವರೈತರಿ ನಮಸ್ಕಾರ. ಮತ್ತೆ ನಾವು ನವೀನ್ ಸಾಧ್ಯತೆ ಇದ್ದೀವಿ. ನಮ್ಮ ರಾಜ್ಯದ್ದು ಒಂದು ಕೆಂಗುರಿ ಬಗ್ಗೆ ತಿಳ್ಕೊಳ್ಳೇಬೇಕಾಗುತ್ತೆ. ಫಾಸ್ಟೆಸ್ಟ್ ಗ್ರೋತು ನಮ್ಮ ಸೈಂಟಿಸ್ಟ್ಗಳ್ಸಿಂದ ಬೇರೆದೆಲ್ಲ ಫಾಸ್ಟೆಸ್ಟ್ ಗ್ರೋತ್ ಅಂತ ಏನು ಕಂಡಿಡಿತಾರೆ. ನಮ್ಮ ತಳಿಗಳನ್ನೇ ಒಂದು ನಾವು ಕಾಪಾಡಬೇಕಾಗುತ್ತೆ. ನಾವೊಂದು ನವೀನ್ ಸರ್ ಹತ್ರ ಮಾತಾಡೋಣ ಸರ್, ನಮಸ್ತೆ. ಯಾಕಂದರೆ ನಮಗೆ ರೈತ ಒಂದು ಎಜುಕೇಟೆಡ್ ಆಗಬೇಕು, ಯಾಕಂದರೆ ನಮ್ಮ ರೈತರಿಗೆ ಏನು ಬೇಕಾದ್ರೆ ಚೇಂಜ್ ಆಗುತ್ತೆ. ಹೋಗ್ಬಿಟ್ಟು ನೀವು ದೇಸಿ ತಳಿಗಳು ಕಾಪಾಡಿ ಅಂದರೆ ರಾಜಕಾರಣಿಗಳನ್ನ ಸಾಕಲ್ಲ. ಈಗ ಸ್ವಾಮೀಜಿಗಳು ಇರ್ತಾರೆ, ಅವರವ್ರು ದೇಸಿ ತಳಿಗಳು ಕಾಪಾಡಿ ಅಂದರೆ ಅವ್ರ ಹತ್ರ ಒಂದು ದೇಸಿ ತಳಿ ಇಲ್ಲ, ಪ್ಯಾಕೆಟ್ ಅಲ್ಲಿ ಹಾಕೋದಿಲ್ಲ. ರೈತ ಎಜುಕೇಟೆಡ್ ಆಗ್ತಾರೆ, ಏನು ಬೇಕಾದ್ರೆ ಚೇಂಜ್. ಯಾಕಂದ್ರೆ ನಿಮಗೆ ಪ್ರೀತಿ ಬಂದ್ರೆ ನೀವು ಹಸನೂ ಕಟ್ತೀರಾ, ಕುರಿನೂ ಕಟ್ಟಾಕ್ತೀರಾ, ಕೋಳಿನೂ ಕಟ್ತೀರಾ, ನಿಮ್ಗೆ ಮಿಕ್ಕಿದ ಮೇಲೆ ಮಾತಾಡೋಣ. ಸರ್, ಈ ಕೆಂಗುರಿ ಬಗ್ಗೆ ನೀವು ಹೇಳಿದ್ವಿ ಫಾಸ್ಟೆಸ್ಟು ಗ್ರೋತು ಸರ್ ಅಂತ. ಯಾಕಂದ್ರೆ ನೀವು ಬ್ರೀಡಿಂಗ್ ಮಾಡ್ತಾಯಿಲ್ಲ, ಬರೀ ಟಗರುಗಳು ಮಾತ್ರ. ಓಕೆ, ನಾವು ಬ್ರೀಡಿಂಗ್ ಬೇಕಾದ್ರೆ ನೆಕ್ಸ್ಟ್ ನಿಮ್ಮ ಜೊತೆ ಕೊಪ್ಪಳಕ್ಕೆ ಬರ್ತೀವಿ. ನೀವು ಈ ಥರ ಒಂದು ಇದು ಯಾವುದೋ ಬರೀ ಟಗರುಗಳೇ ಸಾಕಕ್ಕೆ ಏನು ಕಾರಣ, ಇದ್ರ ಬಗ್ಗೆ ಒಂದು ಸ್ವಲ್ಪ ಹೇಳ್ತೀರಾ ನಾಲೆಡ್ಜು? ಸರ್, ಈ ಟಗರ್ ಮರಿ ಸಾಕಬೇಕು ಅನ್ನೋದು ಏನು ಗೊತ್ತಾ ಸರ್? ಇದು ಬಂದುಬಿಟ್ಟು ಫಾಸ್ಟೆಸ್ಟ್ ಗ್ರೋತು ಬಂದುಬಿಟ್ಟು, ಇದು ನಾವು 3 ಮಂತ್ಸ್ ಮರಿ ಇದ್ದಾವಾಗ ಒಂದು 6,000 ರುಪೀಸ್ 6,200-300 ಕೊಟ್ಬಿಟ್ಟು ತಗೊಂಡ್ಬರ್ತೀವಿ. ಅಲ್ಲಿ ಇದರಲ್ಲೇ ಸಿಂಧನೂರು ಕೊಪ್ಪಳ ಈ ಕಡೆ ಅಲ್ಲೂ ಮತ್ತೆ ಬ್ರೋಕರ್ಗಳೇ ಹಿಡಿದೇ ತರದ್ ನೀವು? ಸರ್, ಇಲ್ಲ, ನಾವೇ ಡೈರೆಕ್ಟ್. ಈಗ ಮಂದೆ ಕಿರಿ ಮಂದೆ ಅಂತಾರೆ, ಏನಂತಾರೆ ಮಂದೆ ಅಂದ್ರೆ ಅಲ್ಲಿ ಸಂತೆ ನಡೆಯುತ್ತೆ ಇಡೀ ಇಂಡಿಯಾದಲ್ಲೇ ದೊಡ್ಡ ಸಂತೆಗಳು. ಓಕೆ, ಅಲ್ಲಿ ನೆಕ್ಸ್ಟ್ ನಿಮಗೆ ಹೋಗ್ಬಿಟ್ಟು ಪರ್ಚೇಸ್ ಮಾಡ್ತೀವಿ. ರೈತರು ತಗೊಂಡ್ಬರ್ತಾರೆ, ಅಲ್ಲಿಂದ ಪರ್ಚೇಸ್ ಮಾಡ್ಕೊಂಡು ಬರ್ತೀವಿ. ಅಲ್ಲಿಂದ ಪರ್ಚೇಸ್ ಮಾಡ್ಕೊಂಡು ಬಂದ್ಬಿಟ್ಟು ನಾವು 3 ಮಂತ್ಸ್ ಇದಕ್ಕೆ ಆದಂತ ನಮ್ದು ಒಂದು ಫೀಡ್ ಪದ್ಧತಿ ಇದೆ, ಮೆಡಿಸಿನ್ ಕೂಡ ಪದ್ಧತಿ ಇದೆ, ಅದ್ರ ಪ್ರಕಾರ ನಾವು ಇದು ಕೊಡ್ತಾ ಹೋಗ್ತೀವಿ. ನೀವು ಅಲ್ಲಿಂದ ಎಷ್ಟು ತಿಂಗಳು ಮರಿ ತರ್ತೀರಾ ಅಲ್ಲಿಂದ? ಸರ್, ನಾವು 3.5 ಮಂತ್ಸ್ ಮರಿ ತರ್ತೀವಿ. 3.5 ಮಂತ್ಸ್ ಒಂದು ಎಷ್ಟು ಕೊಡ್ತಿರ್ತೀರಾ ಸರ್? ಒಂದು 6,000-6,200 ಬರೀ ಗಂಡೆ ತರದ್ ನೀವು? ಎಲ್ಲ ಟಗರು ಮರಿ 3-6 ತಿಂಗಳು ಮರಿ ತರ್ತೀರ. ಅಲ್ಲೆಲ್ಲ ಎಷ್ಟು ಕೆಜಿ ಇರ್ತಾವೆ ಅಲ್ಲಿ? ಸರ್, ಅಲ್ಲಿಂದ ಒಂದು 50 ಒಂದು 12 ಅವರೇಜ್. ಅಲ್ಲಿಂದ ನೀವು ಏನ್ ಮಾಡಿದ್ರಿ, ಒಂದು ಎಲ್ಲ ಗಂಡೆ ತಂದ್ರೆ, ಎಲ್ಲ ಗಂಡೆ ಅದಕ್ಕೆ ತಂದು ನೀವು ಬಂದು ಇಲ್ಲಿ ಸಾಕ್ತೀರಾ ಇಲ್ಲಿ? ಹೌದು. ಈಗ 3 ತಿಂಗಳು ಸಾಕಿದ್ರೆ ಎಷ್ಟು ಕೆಜಿ ಬರುತ್ತೆ ಸರ್? ಅದು ಸರ್ ಒಂದು 32-33 ಅವರೇಜ್ ಬರುತ್ತೆ. ಅಲ್ಲಿ 15 ಕೆಜಿ ಅಂದ್ರೆ ಒಂದು ತಿಂಗಳಿಗೆ 6-6 ಕೆಜಿ ಗ್ರೋತ್ ಆಗ್ಬಿಡುತ್ತೆ. ಈಗ ಅಲ್ಲಿಂದ ಒಂದು 10-12 ಕೆಜಿ ಇರುತ್ತೆ, ಇಲ್ಲಿ ಬರ್ತಾರೆ ಟೋಟಲ್ ಇಲ್ಲೊಂದು 3 ತಿಂಗಳು ಸಾಕಿದ್ರೆ ಟೋಟಲ್ ಒಂದು 35 ಕೆಜಿ 40 ಕೆಜಿ. ಹೌದು, ಅದಕ್ಕೆ ಒಂದು ಪದ್ಧತಿ ಇದೆ ಸರ್. ಆ ಪ್ರಕಾರದಲ್ಲಿ ನಾವು ತಿಂಡಿ ಮತ್ತೆ ಮೆಡಿಸನ್ಸ್, ಲಿವರ್ ಟಾನಿಕ್, ಮಲ್ಟಿ ವಿಟಮಿನ್, ಕ್ಯಾಲ್ಸಿಯಂ ಶಿರಪ್ಗಳು ಅದೆಲ್ಲ ಕೊಟ್ಟರೆ ಮಾತ್ರ ಗ್ರೋತಿಂಗ್ ಬರುತ್ತೆ. ಟೋಟಲ್ ಈಗ 3 ತಿಂಗಳು ಅಲ್ಲ ಆಯ್ತು, 3 ತಿಂಗಳು ಇಲ್ಲಾಂದ್ರೆ 6 ತಿಂಗಳಿಗೆ ಒಂದು 35-40 ಕೆಜಿ ಬರುತ್ತೆ. ಹೌದು, 35-40 ಕೆಜಿ ಆಗಿ ಬಂದಾಗ ನೀವು ಸೇಲ್ ಮಾಡ್ತಾ ಇರೋದು. ಹೌದು, ಒಂದು ಕುರಿಗೆ ಅವಾಗ ಎಷ್ಟೊಂದು ಸೇಲ್ ಮಾಡ್ತಾರೆ 35-40 ಕೆಜಿ ಸರ್? ಆಗ ಒಂದು 11-11,000 ಆ ಥರ ಕೆಲಸ. 10-11,000 ರೂಪಾಯಿ ಮಾಡ್ತಾರೆ. ಈಗ ಅಲ್ಲಿಂದ ಒಂದು 6,000 ಇಲ್ಲಿಂದ ಒಂದು ಸಾಕಕ್ಕೆ 1.5 ಸಾವಿರ ಖರ್ಚಾಗುತ್ತೆ. 1.5 ಸಾವಿರ ಖರ್ಚಾಗುತ್ತೆ, 2.5 ಸಾವಿರ ಸಾಗುತ್ತೆ. ದೇಶ ಒಂದು ದಿನಕ್ಕೆ 10 ರೂಪಾಯಿ ತರ. ಹೌದು, ಓವರಾಲ್ ಎಲ್ಲ 10 ರೂಪಾಯಿ ತರ. ಮೆಡಿಷನ್ ಫಾರ್ಡರ್ಸ್ ವ್ಯಾಕ್ಸಿನ್ಗಳೆಲ್ಲ PPR ET ಮತ್ತೆ ವ್ಯಾಕ್ಸಿನೇಷನ್ ಏನೇನು ಕೊಡ್ತೀರ ಮಾತಾಡೋಣ. ಟೋಟಲ್ ಗೆ ಅಲ್ಲೊಂದು 6,000, ಇಲ್ಲೊಂದು 2.5 ಸಾವಿರ, 8.5 ಸಾವಿರ, ಒಂದು 11 ಸಾವಿರ ಮರಿ ಹೋಗುತ್ತೆ. 3 ತಿಂಗಳಿಗೆ ಒಂದು 2.5 ಸಾವಿರ ರೂಪಾಯಿ ಲಾಭ ಬರುತ್ತೆ. ಒಂದೊಂದು ಮರಿಗೆ 1,000 ರೂಪಾಯಿ ತರ. ಅಷ್ಟೇ ಬರೋದು. ಜನ ಏನ್ ಮಾಡ್ತಾರೆ ಗೊತ್ತಾ, 10 ಮರಿ ಇಟ್ಕೊಬಿಟ್ಟು ಕೋಟಿ ಬರುತ್ತೆ ಅಂತಾರೆ. ಬರಲ್ಲ ಅಲ್ಲಿ. ಈಗ 3 ತಿಂಗಳು ಸಾಕ್ತು ಅಂದ್ರೆ 1,000 ರೂಪಾಯಿ ತರ, 1,000 ರೂಪಾಯಿ ತರ ಬರುತ್ತೆ. ಈಗ 30 ಮರಿ ಇಟ್ಕೊಂಡ್ರೆ ತಿಂಗಳಿಗೆ 30-30 ಸಾವಿರ ತರ 3 ತಿಂಗಳಿಗೆ ಬರುತ್ತೆ. ತಗೊಂಡೋಗಿ ಮಾರ್ತಾ ಇರೋದು. ಓಕೆ, ನಮ್ಮ ಒಂದು ಹಲವಾರು ವಿಚಾರಗಳ ಬಗ್ಗೆ ಮಾತಾಡೋಣ. ಈಗ ನಿಮಗೆ 10 ಮರಿ ಸಾಕ್ತು ಅಂದ್ರೆ ನಿಮಗೆ ಟೋಟಲ್ ಆಗಿ 3 ತಿಂಗಳಿಗೆ 30,000 ರೂಪಾಯಿ ಬರುತ್ತೆ ಅಲ್ವಾ ಸರ್? ಈಗ 60,000 ರೂಪಾಯಿ ಕೊಟ್ಟು ಕೆಂಗುರಿ ತರ್ತೀರಾ, ಅದು 3 ತಿಂಗಳು ಸಾಕ್ತೀರಾ, ಆ ಸಾಕೋ ಸಂಬಳ ಅದು ಮಿಕ್ಕುತ್ತೆ. ನಾವೇ ಸಾಕಿದ್ರೆ ಮುಂಗ್ಲಿ, ಇಲ್ಲಾಂದ್ರೆ ಅದು ಎಕ್ಸ್ಪೆಂಡಿಚರ್ ಬರುತ್ತೆ. ಹುಲ್ಲು ಗಿಲ್ಲು ಬೆಳಕಂದ್ರೆ ಜಾಗ ಆಯ್ತು, ಅದು ಸೇವಾದಂಗೆ 6,000-5,000 ಬರುತ್ತೆ. ಯಾಕಂದ್ರೆ ಹುಲ್ಲು ಗಿಲ್ಲು ಎಲ್ಲ ನಿಮ್ದೇ ಆಯ್ತು ಅಂದ್ರೆ ಬೈ ಮಾಡ್ತೀನಿ ಅಂದ್ರೆ 2,000 ರೂಪಾಯಿ ಖರ್ಚಾಗುತ್ತೆ. 6×2.5 ಪ್ಲಸ್ ಇನ್ 2.5 ರೂಪಾಯಿ 2.5 ಸಾವಿರ ಲಾಭ. ಫುಲ್ ಲಾಭ ಬೇಕು ಅಂದ್ರೆ ನಾವೇ ಬೆಳಕಬೇಕು. ಜೋಳ ಎಲ್ಲ ನಮ್ದು ರಾಗಿ ಏನೇನಿರುತ್ತೆ ಎಲ್ಲ ನಾವೇ ಬೆಳಕಂದ್ರೆ ಏನು ಖರ್ಚಾಗಲ್ಲ. ಓಕೆ, ಒಂದು ಸಾಲ ಹತ್ರ ಮಾತಾಡೋಣ. ನವೀನ್ ಕುಮಾರ್ ಸರ್ ಒಂದು ಕೆಂಗುರಿ ಒಂದು ಸಾಕ್ತಾ ಇದಾರೆ, ಇದಕ್ಕೆ ಎಷ್ಟು ವೆದರ್ ಇರಬೇಕು? ನಮ್ಗೆ ತುಂಬ ಜನ ಆಯಾ ಪ್ರದೇಶಕ್ಕೆ ಆಯಾ ಒಂದು ಬೆಳೆಗಳಿರ್ತವೆ. ನಮ್ಮ ಹೇಳಿ ಕೇಳಿ ರಾಯಚೂರು ಒಂದು ಭತ್ತ ಸಖತ್ತು ಫೇಮಸ್, ಅದೊಂದು ಭತ್ತದ ನಾಡು ಅಂತ ಹೇಳೋದು ರಾಯಚೂರು ಕೊಪ್ಪಳ. ಅಲ್ಲಿ ಒಂದು ಕೆಂಗುರಿ ಒಂದು ಫಾಸ್ಟೆಸ್ಟ್ ಗ್ರೋತು, ಅಲ್ಲದೆ ಒಂದು 45 ಡಿಗ್ರಿ ಟೆಂಪರೇಚರ್ ಇರುತ್ತೆ. ನನಗೆ ಗೊತ್ತಿರೋ ಅವೇರ್ನೆಸ್ ಪ್ರಕಾರ ಅದು ಬಂದು ಯಾವ್ಯಾವ ಭಾಗಕ್ಕೆ ಆಗುತ್ತೆ ಒಂದು ಕೆಂಗುರಿ ಕೇಳೋಣ. ಗೌರಿಬಿದ್ನೂರು ರಾಯಚೂರು ಸೇಮ್ ಒಂದು ವೆದರ್ ಕಂಡೀಷನ್ ಬರುತ್ತೆ, ಇಲ್ಲಿಗೆ ಅಡ್ಜಸ್ಟ್ ಆಗುತ್ತೆ. ಕರ್ನಾಟಕದಲ್ಲಿ ಮತ್ತಿನ ಯಾವ್ಯಾವ ವೆದರ್ಗೆ ಆಗುತ್ತೆ ಅಂತ ಹೇಳೋಣ. ನಮ್ಮ ಯಂಗ್ ಫಾರ್ಮರ್ಗಳು ಇದು ಇಂಥದ್ರ ಬಗ್ಗೆ ಒಂದು ಅವೇರ್ನೆಸ್ ಕೊಡಬೇಕಾಗುತ್ತೆ. ಕೆಂಗುರಿ ಇಡೀ ಇಂಡಿಯಾದಲ್ಲಿ ಫಾಸ್ಟೆಸ್ಟ್ ಗ್ರೋತು, ಹೆಚ್ಚು ಕಮ್ಮಿ 3 ತಿಂಗಳಿಗೆ ಒಂದು 35 ಕೆಜಿ ಬರುತ್ತೆ. ಟೋಟಲ್ 6 ತಿಂಗಳಿಗೆ 35-40 ಕೆಜಿ ಬರುತ್ತೆ. ಮತ್ತೆ ಜಾಸ್ತಿ ಸಾಕಿದ್ರೆ ಸರ್ ನೀವು ಒಂದು ಬೇಕಾದ್ರೆ ಬೇರೆ ಬೇರೆ ಹೈಬ್ರಿಡ್ ಕುರಿಗಳೆಲ್ಲ ಫಾರಿನ್ ತಳಿ ತರ್ತಾರೆ, ಯಾವ್ದೋ ರಾಮ್ ಬುಲೆಟ್, ಆಮೇಲೆ ಯಾವ್ದೋ ಡಾರ್ಪರ್ ಎಲ್ಲ ತರ್ತಾರೆ. 100 ಕೆಜಿ ಬರುತ್ತೆ ಸರ್ ನಮ್ದು ಅಂತಾರೆ, ಇದು 100-120 ಬರುತ್ತಲ್ಲ. ಓಕೆ, ನಮ್ಮ ರಾಜ್ಯದ್ದು ಒಂದು ಇದ್ರ ಡೆಕ್ಕನಿ ಸಾರಿ ಅದು ನಮ್ಮ ಕೆಂಗುರಿನ ಒಂದು 100 ಕೆಜಿ ಬರುತ್ತೆ. ನಿಮ್ಮ ಫಾರಿನ್ ತಳಿಗಳು ಅಭಿವೃದ್ಧಿ ಮಾಡೋಕ್ಕಿಂತ ಕಡಿಮೆ ರೇಟು, ಕಡಿಮೆ ಮೇಂಟೆನೆನ್ಸು, ಎಲ್ಲ ತರ ಫುಡ್ ನಿಮ್ ಲೋಕಲ್ ಫುಡ್ಡು ವೆದರಿಗೆ ಅಡ್ಜಸ್ಟ್ ಆಗಿರೋದು ಕೆಂಗುರಿ, ಇದು ಒಂದು 100 ಕೆಜಿ ಬರುತ್ತೆ. ನಾವು ಇನ್ನು ಕೆಂಗುರಿ ಬಗ್ಗೆ ಒಂದು ಜರ್ನಿ ಮಾಡೋಣ. ಮುಂದಿನ ತಿಂಗಳಲ್ಲಿ ಎಲ್ಲ
ರಾಜ್ಯದಲ್ಲೂ ನಮ್ಮ ಕೆಂಗುರಿ ಬಗ್ಗೆ ಒಂದು ಫಾರ್ಮರಿಗೆ ಒಂದು ಮಾರ್ಕೆಟಿಂಗ್ ಒಂದು ಸಪೋರ್ಟ್ ಮಾಡೋಣ, ಆ್ಯಪ್ ಲಾಂಚ್ ಮಾಡೋಣ. ನಿಮ್ಗೆ ಯಾರಿಗೆ ಒಂದು ಕೆಂಗುರಿ ಒಂದು ಟಗರು ಕುರಿ ಬೇಕು ಅಂದರೆ ಒಂದು ಸಾವಿರಾರು ಕುರಿ ಬೇಕು ಅಂದರೆ ನಮ್ಮ ನವೀನ್ ಸರ್ಗಳು ಒಂದು ಗಂಡು ಕೊಡಿಸ್ತಾರೆ, ಅವ್ರಿಗೆ ಒಂದು ಸಂತಿಗೆ ಹೋದಾಗ ವಾರ ವಾರ ಅವ್ರದ್ದೊಂದು ದಾರಿ ಹೋಗ್ತಾ ಇರುತ್ತೆ. ನಿಮಗೆ ಬೇಕು ಅಂದಾಗ ಒಂದು ಕೆಂಗುರಿ ತರಿಸ್ಕೋಬೋದು, ಯಾರೇ ಒಂದು ಒಂದು ಬ್ರೀಡಿಂಗ್ ಇರ್ಬೋದು, ಒಂದು ಮರಿಗಳು ಬೇಕಿರ್ಬೋದು, ಅವ್ರದ್ದೊಂದು ಸರ್ವಿಸ್ ಚಾರ್ಜ್ ಇರುತ್ತೆ ಅದು ಕೊಟ್ಟರಾಯ್ತು. ಯಾರೋ ಒಂದು ಫ್ರೀ ಆಗಲ್ಲ, ಅವ್ರದ್ದೊಂದು ಜೀವನ ಇರುತ್ತೆ, ಅಲ್ಲಿ ಪೆಟ್ರೋಲ್ ಕಾಸ್ಟ್ ಏನು ಒಂದು ಫ್ರೀಯಾಗಿ ಬರಲ್ಲ. ಈಗ ರಾಜಕಾರಣಿಗಳಾದರೆ ಸರ್ ಆ ಪಕ್ಷ ಬಂತು ಅವ್ರು ಈ ಪಕ್ಷದ ಪೆಟ್ರೋಲ್ ಜಾಸ್ತಿ ಆಯ್ತು ಅಂತಾರೆ. ಎಲ್ಲರೂ ನಾನು ನೋಡ್ತೀನಿ, ಯಾವುದೇ ಪಕ್ಷ ಆಗಲಿ ಅವರು ಪೆಟ್ರೋಲ್ ರೈಸ್ ಮಾಡಿದಾಗ ಇವ್ರು ಪೆಟ್ರೋಲ್ ಜಾಸ್ತಿ ಅನ್ನೋದು, ಇವ್ರು ಪೆಟ್ರೋಲ್ ಜಾಸ್ತಿ ಆದಾಗ ಅವ್ರು ಪೆಟ್ರೋಲ್ ಜಾಸ್ತಿ ಆಗೋದು. ನಿಮಗೇನಾದ್ರು ಕೊಪ್ಪಳ ಹೋಗಿ ನೀರಲ್ಲಿ ಕಾರ್ ಓಡಿಸ್ಬೋದಾ? ಆಗಲ್ಲ. ಓಕೆ, ಅದೊಂದು ಸರ್ವಿಸ್ ಚಾರ್ಜ್ ಕೊಡಲೇಬೇಕಾಗುತ್ತೆ ಜನಗಳು. ಪ್ರತಿಯೊಬ್ಬರು ಒಂದು ಸಪೋರ್ಟ್ ಮಾಡಿ, ಯಾಕೆಂದರೆ ಬೇಕಾದವರು ಅವ್ರು ಎಲ್ಲೆಲ್ಲಿ ಸಂತೆ ನಡೀತಾರೆ ಅವ್ರು ಅಡ್ರೆಸ್ ಕೊಡ್ತಾರೆ ಅಲ್ಲೇ ತೊಗೋಬೇಕಾಗೋದು. ಈಗ ಎಲ್ಲ ಬಂದು ಒಂದು ಮನೆ ಬೆಟ್ಟಿಗೆ ಸರ್ವಿಸ್ ಬೇಕು ಅಂದರೆ ನಿಮ್ಮ ಕಮಿಟ್ಮೆಂಟ್ ಇತ್ತು ಅಂದರೆ ಈ ಥರದ ಒಂದು ಸಪೋರ್ಟ್ ಮಾಡ್ತಾ ಇರ್ತಾರೆ ಫಾರ್ಮರ್ಗಳಿಗೆ. ಇವರೊಂದು ಸಾವಿರಾರು ಕುರಿ ಕೆಂಗುರಿಗಳನ್ನ ಒಂದು ಡೀಲ್ ಮಾಡ್ತಾ ಇದ್ದಾರೆ ನಮ್ಮ ಗೌರಿಬಿದನೂರಲ್ಲಿ. ಒಂದು ಹಲವಾರು ವಿಚಾರಗಳ ಬಗ್ಗೆ ಮಾತಾಡೋಣ, ವ್ಯಾಕ್ಸಿನೇಷನ್ ಬಗ್ಗೆ ಮಾತಾಡೋಣ, ಫಾರ್ಡರ್ಸ್ ಬಗ್ಗೆ ಮಾತಾಡೋಣ. ಇವ್ರದ್ದೊಂದು ನೀಟಾಗಿ ಒಂದು ಡಿಸೈನ್ ಮಾಡ್ಕೊಂಡಿದ್ದಾರೆ, ನಾಟಿ ಕೋಳಿ ಇರ್ಬೋದು, ಕುರಿ ಇರು ನಾಟಿ ಕೋಳಿ ಇರ್ಬೋದು, ಇದು ಯಾವ್ಯಾವ ಥರ ಡಿಸೈನ್ ಮಾಡಿದ್ದಾರೆ, ಎಷ್ಟು ಕುರಿ ಸಾಕ್ತಾರೆ ಅದ್ರ ಬಗ್ಗೆ ಮಾತಾಡೋಣ, ಫಾರ್ಡರ್ಸ್ ಏನು ಕೊಡ್ತಾರೆ ಮಾತಾಡೋಣ, ಬನ್ನಿ.